ನಮಸ್ಕಾರ ಸಾಚಿ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಕೀತಾ ಮೊದಲಿಗೆ ಹೆಡ್ಲೈನ್ ಶ್ರೀ ನರೇಂದ್ರ ಮೋದಿಯವರ 70ನೇ ಜನ್ಮದಿನದ ಅಂಗವಾಗಿ 18ರಂದು ವಯೋವೃದ್ಧರಿಗೆ ಕನ್ನಡಕ ವಿತರಣೆ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಜಲ್ಲೆಜ್ಜಿಯವರಿಂದ ಅಡಿಪಾಯ ಕಲಬುರಗಿಯಲ್ಲಿ ಬಂದ್ 1352 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐವರು ಪೊಲೀಸ್ ಸಿಬ್ಬಂದಿಯ ಅಮಾನತ್ತು ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ಸರ್ಕಾರ ಒಳ ಮೀಸಲಾತಿಯಿಂದ ವರ್ಗೀಕರಿಸಬೇಕು ಎಜಿ ಸದಾಶಿವ ವರದಿ ಜಾರಿಯಾಗಬೇಕು ಎಂದು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಮತ್ತು ಮಾದಕ ದಂಡೋರ ಸಮಿತಿ ಒತ್ತಾಯಿಸಿವೆ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಮುಖ ರಸ್ತೆ ಮೂಲಕ ಸಂಚರಿಸಿ ಪ್ರವಾಸಿ ಮಂದಿರದಲ್ಲಿರುವ ಕ್ಷೇತ್ರದ ಶಾಸಕರ ಕಚೇರಿಗೆ ತೆರಳಿ ಶಾಸಕ ಆಪ್ತ ಸಹಾಯಕ ಬಿ ಶ್ರೀಕಾಂತರಿಗೆ ಹಕ್ಕೊತ್ತಾಯದ ಪತ್ರ ನೀಡಿದರು ಪದಾಧಿಕಾರಿಗಳು ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಿದ್ದಾರೆ ಅವರ ಹಕ್ಕೊತ್ತಾಯಗಳ ಕುರಿತು ಶಾಸಕರು ಸದನದಲ್ಲಿ ಧ್ವನಿ ಎತ್ತಬೇಕು ಮತ್ತು ಸರ್ಕಾರದ ಮೇಲೆ ಒತ್ತಡ ತರಲೆಂದು ಸಂಘಟನಾಕಾರರು ಈ ಮೂಲಕ ಶಾಸಕರಲ್ಲಿ ಕೋರುತ್ತಾರೆ ಈ ಸಂದರ್ಭದಲ್ಲಿ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ್ದ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾದಿಗ ದಂಡೋರ ಸಮಿತಿ ಮುಖಂಡರು ಪದಾಧಿಕಾರಿಗಳು ಸದಸ್ಯರು ಇದ್ದರು ಲಾಕ್ಡೌನ್ ಮುಗಿದ ಮೇಲೆ ಮತ್ತೆ ವ್ಯಾಪಾರ ಮುನ್ನಡೆಸಲು ಬೀದಿ ಬದಿ ವ್ಯಾಪಾರಿಗಳ ವ್ಯಾಪಾರ ಚೇತರಿಕೆ ತ್ವರಿತ ಧನ ಸಹಾಯ ಲಾಕ್ಡೌನ್ ಮುಗಿದ ಮೇಲೆ ಮತ್ತೆ ವ್ಯಾಪಾರ ಮುನ್ನಡೆಸಲು ಇವರಿಗೆ ಹಣಕಾಸು ನೆರವಿನ ಅವಶ್ಯಕತೆ ಇದೆ ಎಂದು ಅರಿತು ನಿಪ್ಪಾಣಿ ಮತ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸುರ್ಣಗಾಂವ್ ಆಡಿ ಗ್ರಾಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜ್ಜಿ ಹಾಗೂ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜ್ಜಿಯವರ ವಿಶೇಷ ಪ್ರಯತ್ನದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಕೊರೋನಾ ಸಂದರ್ಭದಲ್ಲಿ ವ್ಯಾಪಾರ ಇಲ್ಲದೆ ಸಮಸ್ಯೆಗಳಿಗೆ ತುತ್ತಾಗಿದ್ದ ಬೀದಿ ವ್ಯಾಪಾರಸ್ಥರ ಫಲಾನುಭವಿಗಳಿಗೆ ತಲಾ 10,000 ರೂಪಾಯಿಗಳನ್ನು ಅವರ ಖಾತೆಗೆ ಜಮಾ ಮಾಡಿ ಊರಿನ ಹಿರಿಯರು ಮುಖಂಡರು ಮಹಿಳೆಯರು ಒಡಗೂಡಿ ಅಭಿನಂದನಾ ಪತ್ರಗಳನ್ನು ವಿತರಿಸಿದರು ರಸ್ತೆಗಳಲ್ಲಿ ಅಡ್ಡದಿಡ್ಡಿ ಪಾರ್ಕಿಂಗ್ ಮಾಡದೆ ರಸ್ತೆ ನಿಯಮವನ್ನು ಪಾಲಿಸುವಂತೆ ಪಂ ಪಿಎಸ್ಐ ಎಚ್ ನಾಗಪ್ಪ ತಿಳಿಸಿದರು ಬಳ್ಳಾರಿ ಜಿಲ್ಲೆಯ ಕೊಟ್ಟೂರಿನ ಹಿಂದಿನ ಪಿಎಸ್ಐ ಕಾಳಿಂಗ ಅವರ ವರ್ಗಾವಣೆ ನಂತರ ತಿಂಗಳುಗಳಿಂದ ಖಾಲಿ ಇದ್ದ ಪಿಎಸ್ಐ ಹುದ್ದೆಗೆ ಸೋಮವಾರ ಅಧಿಕಾರ ವಹಿಸಿಕೊಂಡು ಸುದ್ದಿಗಾರರೊಂದಿಗೆ ಮಾತನಾಡಿದರು ಪಟ್ಟಣದ ರೇಣುಕಾ ಟಾಕೀಸ್ ರಸ್ತೆ ಗಾಂಧಿ ಸರ್ಕಲ್ನ ಮುಖ್ಯ ರಸ್ತೆಗಳಲ್ಲಿ ಗೂಡ್ಸ್ ಗಾಡಿಗಳು ಬೈಕ್ ರಸ್ತೆಯಲ್ಲಿ ಅಡ್ಡದಿಡ್ಡಿಯಾಗಿ ಪಾರ್ಕಿಂಗ್ ಮಾಡುವ ವಾಹನಗಳಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅವರು ಕೊಟ್ಟರು ನನಗೆ ಹೊಸದಲ್ಲ ಈ ಹಿಂದೆ 5 ವರ್ಷಗಳ ಕಾಲ ಕಾನ್ಸ್ಟೇಬಲ್ ಆಗಿ ಇಲ್ಲೇ ಕಾರ್ಯನಿರ್ವಹಿಸಿದ್ದೆ ಪಟ್ಟಣದಲ್ಲಿ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದೇ ನನ್ನ ಆದ್ಯ ಕರ್ತವ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಠಾಣೆಯ ಸಿಬ್ಬಂದಿಗಳಾದ ಎಎಸ್ಐ ಅಬ್ಬಾಸ್ ಹೆಡ್ ಕಾನ್ಸ್ಟೇಬಲ್ ದೊಡ್ಡಬಸಪ್ಪ ಜಿ ಕಾನ್ಸ್ಟೇಬಲ್ ಕೊಟ್ರಗೌಡ ಇದ್ದರು ಮೇಡ್ ಇನ್ ಚೀನಾ ರಾಕೆಟ್ ಲಾಂಚರ್ ಮಿಸ್ಫೈರ್ ಸರ್ಕಲ್ ಟ್ರೋಲಿ ಗುರಿಯಾಯಿತು ಈ ವಿಡಿಯೋ ಇದರ ಮಧ್ಯೆ ಚೀನಾ ಸೇನೆ ಪಿಎಲ್ಎ ನಡೆಸಿದ ಸಮರಾಭ್ಯಾಸದ ವಿಡಿಯೋ ಸದ್ಯ ವೈರಲ್ ಆಗಿದೆ ಭಾರತದ ಟ್ವಿಟರಿಗರು ಈ ವಿಡಿಯೋವನ್ನು ಟ್ರೋಲ್ ಮಾಡುತ್ತಾ ಚೀನಾದ ಮುಖವಾಣಿ ಗ್ಲೋಬಲ್ ಟೈಮ್ಸ್ ಅನ್ನ ಕಿಚಾಯಿಸುತ್ತಿದ್ದಾರೆ ವಿಡಿಯೋದಲ್ಲಿ ಚೀನಾದ ಸೈನಿಕನೊಬ್ಬ ಐಎನ್ಟಿ ರಾಕೆಟ್ ಲಾಂಚ್ ಮಾಡುವ ವೇಳೆ ಅದು ಮಿಸ್ಫೈರ್ ಆಗಿತ್ತು ಸ್ಫೂರ್ತಿದಾಯಕ ಸ್ಟೋರಿ 22 ವರ್ಷ ಕಾಲವೆ ತೂಡಿ ನೀರು ಹರಿಸಿದ 60 ವರ್ಷದ ವೃದ್ಧ ಗಯಾ ಇಮಾಗಂಜ್ ಮತ್ತು ಬ್ಯಾಂಕಿ ಬಜರ್ ಬ್ಲಾಕ್ನ ಗಡಿಯಲ್ಲಿರುವ ಕೋತಿಲ್ವಾ ಗ್ರಾಮದವರಾದ
ಲೌಂಕಿಪುಯನ್ ಎಂಬುವರು ಈ ಸಾಧನೆ ಮಾಡಿದ್ದಾರೆ. ಈಗ 3000 ಕ್ಕೂ ಹೆಚ್ಚು ರೈತರು ವಾಸಿಸುವ ಕೋತಿಲ್ಪಾ ಗ್ರಾಮ ಈ ಕಾಲುವೆಯಿಂದ ನೀರನ್ನು ಪಡೆಯುತ್ತಿದೆ. ಈ ಮನುಷ್ಯನ ಅಸಾಧಾರಣ ಸಾಧನೆಗೆ ಮೆಚ್ಚುಗೆ ಕೂಡ ವ್ಯಕ್ತವಾಗುತ್ತಿದೆ. ಕೃಷಿಯನ್ನ ಹೊರತುಪಡಿಸಿ ಯಾವುದೇ ಉದ್ಯೋಗದ ಮಾರ್ಗಗಳಿಲ್ಲದ ಕಾರಣ ಹೆಚ್ಚಿನ ಸಂಖ್ಯೆಯ ಹಳ್ಳಿಯ ಯುವಕರು ಜೀವನೋಪಾಯಕ್ಕಾಗಿ ದೊಡ್ಡ ನಗರಗಳಿಗೆ ವಲಸೆ ಬಂದರು. ತನ್ನ ಗ್ರಾಮದಲ್ಲಿ ಹೆಚ್ಚಾಗಿ ಮಹಿಳೆಯರು ಮತ್ತು ಮಕ್ಕಳನ್ನು ಬಿಟ್ಟು ಹೋಗಿದ್ದಾರೆ ಎಂದು ಭೂಯ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹಟ್ಟಿ ಪಟ್ಟಣದಿಂದ 13 ಕಿಲೋಮೀಟರ್ ದೂರದಲ್ಲಿರುವ ವಂದನಿ ಮಾರುತಿ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಬಂದು ಹೋಗುತ್ತಾರೆ. ಇಲ್ಲಿ ನವಿಲುಧಾಮ ನಿರ್ಮಾಣ ಮಾಡಿದರೆ ಅನುಕೂಲವಾಗುತ್ತದೆ. ಬೇಟೆಗಾರರಿಗೆ ಬಲಿಯಾಗುತ್ತಿರುವ ನವಿಲುಗಳು ರಕ್ಷಣೆಗೆ ಅರಣ್ಯ ಇಲಾಖೆ ಮುಂದಾಗಬೇಕು. ನವಿಲುಧಾಮ ನಿರ್ಮಾಣಕ್ಕೆ ಜನಪ್ರತಿನಿಧಿಗಳು ಆಸಕ್ತಿ ವಹಿಸಬೇಕು ಎನ್ನುವುದು ಪಕ್ಷಿಪ್ರಿಯ ಲಿಂಗರಾಜ ಅಂಬಣ್ಣ ವೆಂಕೋಬ ಹಾಗೂ ಅವರ ಆಗ್ರಹವಾಗಿದೆ. ನಿರ್ಲಕ್ಷ್ಯ ಮಾಡಿದರೆ ಅರಣ್ಯ ಇಲಾಖೆ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ಯುವಕರು ಎಚ್ಚರಿಕೆ ನೀಡಿದ್ದಾರೆ. ವಾಟ್ಸ್ಆಪ್ನಲ್ಲಿ ನಿಮ್ಮ ಪ್ರೈವೇಟ್ ಚಾಟ್ ರಹಸ್ಯ ಮಾಡುವುದು ಹೇಗೆ? ವಾಟ್ಸ್ಆಪ್ನಲ್ಲಿ ನಿಮ್ಮ ವೈಯಕ್ತಿಕ ಚಾಟ್ ಯಾರಾದರೂ ನೋಡ್ತಾರೆ ಅನ್ನೋ ಭಯ ಕಾಡ್ತಿದ್ಯಾ? ನೀವು ಭಯಪಡುವ ಅಗತ್ಯವಿಲ್ಲ, ಯಾಕಂದ್ರೆ ನಿಮ್ಮ ರಹಸ್ಯ ಸಂದೇಶಗಳನ್ನ ನೀವು ತುಂಬಾನೇ ಸುಲಭವಾಗಿ ಇತರರಿಂದ ಮರೆಮುಚ್ಚಬಹುದು. ಅಸಲಿಗೆ ವಾಟ್ಸ್ಆಪ್ನಲ್ಲಿಯೇ ಇಂತಹದ್ದೊಂದು ವೈಶಿಷ್ಟ್ಯವಿದೆ. ಅದನ್ನ ಬಳಸಿದ್ರೆ ನಿಮ್ಮ ಚಾಟ್ ಬೇರೆ ಯಾರಿಗೂ ಕಾಣಿಸೋಲ್ಲ. ಅಂದಹಾಗೆ ವಾಟ್ಸ್ಆಪ್ನಲ್ಲಿ ಇಂತಹ ಅನೇಕ ವೈಶಿಷ್ಟ್ಯಗಳಿದ್ದು ಇದರಿಂದ ನಿಮ್ಮ ಡೇಟಾ ಸುರಕ್ಷಿತವಾಗಿರುತ್ತದೆ. ಹಾಗಾದ್ರೆ ಆ ವೈಶಿಷ್ಟ್ಯ ಯಾವುದು, ಅದನ್ನ ನಿಮ್ಮ ಫೋನ್ನಲ್ಲಿ ಸಕ್ರಿಯಗೊಳಿಸುವುದು ಹೇಗೆ ಅನ್ನೋ ವಿವರ ಇಲ್ಲಿದೆ ನೋಡಿ. ಆಂಡ್ರಾಯ್ಡ್ ಫೋನ್ನಲ್ಲಿ ಚಾಟ್ ಮರೆಮಾಚೋದು ಹೇಗೆ? ನೀವು ಆಂಡ್ರಾಯ್ಡ್ ಬಳಕೆದಾರರಾದ್ರೆ ನಿಮ್ಮ ವಾಟ್ಸ್ಆಪ್ ಚಾಟ್ ಮರೆಮಾಚುವುದು ತುಂಬಾನೇ ಸುಲಭ. ಹೌದು, ಮೊದಲು ನೀವು ನಿಮ್ಮ ವಾಟ್ಸ್ಆಪ್ ಚಾಟ್ಗೆ ಹೋಗಿ. ಈಗ ಮರೆಮಾಚಲು ಬಯಸುವ ಚಾಟ್ ಅನ್ನ ಲಾಂಗ್ ಪ್ರೆಸ್ ಮಾಡಿ. ಆಗ ನಿಮ್ಮ ಸ್ಕ್ರೀನ್ ಮೇಲೆ ಹಲವು ಆಪ್ಷನ್ಗಳು ಕಾಣಿಸುತ್ತವೆ. ಇದರಲ್ಲಿರುವ ಆರ್ಕೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಚಾಟ್ ಯಾರಿಗೂ ಕಾಣಿಸಲ್ಲ. ಆಮಿಯ ಕಳೆಬರವು ಕೊಳೆತಿದ್ದು ಮೀನು ಹಿಡಿಯಲು ಬೀಸಿದ್ದ ಬಲೆಗೆ ಸಿಲುಕಿ ಹೊರಬರಲಾಗದೆ ಮೃತಪಟ್ಟಿರಬಹುದು ಎಂದು ಊಹಿಸಲಾಗಿದೆ. ಅಂತಾರಾಷ್ಟ್ರೀಯ ಪರಿಸರ ಮತ್ತು ಸಂಪನ್ಮೂಲಗಳ ಸಂರಕ್ಷಣಾ ಒಕ್ಕೂಟದ ಪ್ರಕಾರ ಈ ಪ್ರಭೇದದ ಕಡಲಾಮಿಗಳ ಸಂತತಿಯು ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಿದೆ. ಹೆಚ್ಚಾಗಿ ಸಮಶೀತೋಷ್ಣ ವಲಯದ ಸಮುದ್ರದಲ್ಲಿ ವಾಸಿಸುವ ಇವು 2-2.5 ಅಡಿಗಳಲ್ಲಿ ದೊಡ್ಡದಾಗಿ ಬೆಳೆಯುತ್ತದೆ. ಸಮುದ್ರದಲ್ಲಿ 150 ಮೀಟರ್ಗಳಷ್ಟು ಆಳದಲ್ಲೂ ಜೀವಿಸಬಲ್ಲ ಸಾಮರ್ಥ್ಯ ಹೊಂದಿವೆ. ಇವುಗಳು 50-60 ವರ್ಷಗಳ ಜೀವಿತಾವಧಿ ಹೊಂದಿದೆ ಎಂದು ನಗರದ ಕಡಲ ಜೀವ ವಿಜ್ಞಾನ ಅಧ್ಯಯನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಜಗನ್ನಾಥ್ ರಾಥೋಡ್ ಮಾಹಿತಿ ನೀಡಿದ್ದಾರೆ. ಕಲಬುರಗಿಯಲ್ಲಿ ಗಾಂಜಾ ಪತ್ತೆ, ಪೊಲೀಸ್ ಸಿಬ್ಬಂದಿ ಅಮಾನತ್ತು. ಕಲಬುರಗಿಯ ಲಕ್ಷ್ಮಣ ನಾಯಕ್ ತಾಣದ ಕೋಳಿ ಶೆಡ್ನಲ್ಲಿ ಸಂಗ್ರಹಿಸಲಾಗಿದ್ದ ಗಾಂಜಾವನ್ನ ಬೆಂಗಳೂರಿನ ಶೇಷಾದ್ರಿಪುರಂ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ರು. ಕಲಬುರಗಿ ಪೊಲೀಸ್ ಠಾಣೆಯ 5 ಸಿಬ್ಬಂದಿಗಳನ್ನ ಅಮಾನತ್ತುಗೊಳಿಸಲಾಗಿದೆ. ಕಲಬುರಗಿ ಎಸ್ಪಿ ಕುರಿತು ಆದೇಶ ಹೊರಡಿಸಿದ್ದಾರೆ. ಇನ್ಸ್ಪೆಕ್ಟರ್ ಭೋಜರಾಜ್ ರಾಥೋಡ್, ಸಬ್ ಇನ್ಸ್ಪೆಕ್ಟರ್ ಬಸವರಾಜ್ ಚಿಟ್ಕೋಟಿ, ಸಹಾಯಕ ಸಬ್ ಇನ್ಸ್ಪೆಕ್ಟರ್ ನೀಲ್ಕಂಠಪ್ಪ ಹೆಬ್ಬಾಳ್, ಗಸ್ತು ಕಾನ್ಸ್ಟೇಬಲ್ ಆದ ಶರಣಪ್ಪ ಮತ್ತು ಅನಿಲ್ ಬಂಡಾರಿ ಅಮಾನತ್ತುಗೊಂಡವರು. ನಟಿ ಸಂಜನಾ ಕಲ್ರಾಣಿ ಆಸ್ತಿ ಬಗ್ಗೆ 7 ವರ್ಷಗಳ ಹಿಂದೆಯೇ ಪ್ರಶ್ನಿಸಿದ್ದ ನಿರ್ದೇಶಕ ರವಿ ಶ್ರೀವತ್ಸ. ಇನ್ನು ನಟಿ ಸಂಜನಾ ಕಲ್ರಾಣಿ ಆಸ್ತಿ ಬಗ್ಗೆ ಕೂಡ ಚರ್ಚೆ ಆಗುತ್ತಿದ್ದು, ಸಂಜನಾ ಅವರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ ಎನ್ನಲಾಗುತ್ತಿದ್ದು, ಪ್ರಕರಣ ಸಂಬಂಧ ಕೂಡ ಎಂಟ್ರಿ ಕೊಟ್ಟಿದ್ದು, ಪ್ರಕರಣ ಸಂಬಂಧ ಬಂಧಿತರಾಗಿರುವ ನಟಿಯರನ್ನ ಸೇರಿದಂತೆ ಹಲವು ಮಂದಿಯನ್ನ ಇಡೀ ವಶಕ್ಕೆ ಪಡೆದುಕೊಂಡು ತನಿಖೆ ನಡೆಸಲಿದ್ದಾರೆ ಎನ್ನಲಾಗಿದ್ದು, ಹಾವನ ಹಣ ಮತ್ತು ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಲಿದ್ದಾರೆ ಎನ್ನಲಾಗುತ್ತಿದೆ. ಇನ್ನು ನಟಿ ಸಂಜನಾ ಕಲ್ರಾಣಿ ಆಸ್ತಿ ಕೋಟಿ ಕೋಟಿ ಮೀರಿದೆ ಎನ್ನುವ ಆರೋಪ ಕೂಡ ಕೇಳಿಬಂದಿದ್ದು, ಆಕೆಯ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಪಾಸ್ತಿಯನ್ನ ಹೊಂದಿದ್ದಾರೆ ಕೂಡ ಎನ್ನಲಾಗುತ್ತಿದೆ. ಇವೆಲ್ಲದರ ನಡುವೆ 7 ವರ್ಷಗಳ ಹಿಂದೆಯೇ ನಿರ್ದೇಶಕ ರವಿ ಶ್ರೀವತ್ಸ ಅವರ ನಟಿ ಸಂಜನಾ ಕಲ್ರಾಣಿ ಆಸ್ತಿ ಬಗ್ಗೆ ಪ್ರಶ್ನೆ ಮಾಡಿದ್ರು. ಹೌದು, ಗಂಡ ಹೆಂಡತಿ ಚಿತ್ರದ ಶೂಟಿಂಗ್ ವೇಳೆ ನಡೆದಿದೆ ಎನ್ನಲಾಗಿದೆ ಲೈಂಗಿಕ ದೌರ್ಜನ್ಯದ ಆರೋಪಕ್ಕೆ ನಿರ್ದೇಶಕ ರವಿ ಶ್ರೀವತ್ಸ ಸುದ್ದಿಗೋಷ್ಠಿ ನಡೆಸಿದ್ದ. ವೇಳೆಯಲ್ಲಿ ಸಂಜನಾ ಅವರ ಆಸ್ತಿಗೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳನ್ನ ಅವರು ತಿಳಿಸಿಕೊಟ್ಟಿದ್ರು. ಆಗ ಕೆಲವು ಕನ್ನಡದ ಮಾಧ್ಯಮಗಳು ರವಿಶಂಕರ್ ವರ್ತನೆಯನ್ನ ಖಂಡಿಸಿ ಖುದ್ದು ಸಂಜನಾ ಕಲ್ರಾಣಿ ಪರವಾಗಿ ಬ್ಯಾಟ್ ಬೀಸಿದ್ದು ಕೂಡ ಅಂದೇ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ದೇಶಕರ ಮಾತನ್ನ ಗಮನಿಸಿ ತನಿಖೆ ಮಾಡಿದ್ದಾರೆ. ಎಲ್ಲಾ ಮಾಹಿತಿಗಳು ಸಿಗುತ್ತಿದ್ದವು ಅಂತ ಜನತೆ ಪ್ರಶ್ನೆ ಮಾಡಿದ್ದಾರೆ.
ಚೋಟ ತುಂಬೆಗೂ ನಶಿ ಲೋಕದ ನಟು ರಾಗಿಣಿ ಮೊಬೈಲ್ನಲ್ಲಿದ್ದ ಫೋಟೋ ಹೇಳಿದ್ದೇನು. ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾಗೂ ಚೋಟಾ ಮುಂಬೈ ಹುಬ್ಬಳ್ಳಿಗೂ ಲಿಂಕ್ ಇದೆ ಎಂಬ ಸಂಗತಿ ಇದೀಗ ಬಯಲಾಗಿದೆ. ಗೋವಾದಲ್ಲಿ ಹುಬ್ಬಳ್ಳಿ ಕಾಂಗ್ರೆಸ್ ಮುಖಂಡ ಗಿರೀಶ್ ಗದಿಗೆಪ್ಪಗೌಡ ಜೊತೆ ನಟಿ ರಾಗಿಣಿ ದ್ವಿವೇದಿ ಇವರು ಫೋಟೋಗಳು ರಾಗಿಣಿ ಮೊಬೈಲ್ನಲ್ಲಿ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ ಗಿರೀಶ್ನನ್ನ ವಶಕ್ಕೆ ಪಡೆದು ಸಿಸಿಬಿ ಪೊಲೀಸರು ವಿಚಾರಣೆ ನಡೆಸಲಿದ್ದಾರೆ. ಅಲ್ಲದೆ ಹುಬ್ಬಳ್ಳಿಯ ಉಣಕಲ್ನಲ್ಲಿರುವ ಗಿರೀಶ್ ಗದಿಗೆಪ್ಪಗೌಡರ ಮನೆಯನ್ನ ತಪಾಸಣೆ ನಡೆಸಿರುವ ಸಿಸಿಬಿ ಪೊಲೀಸರು ಹಲವು ಮಾಹಿತಿ ಕಲೆ ಹಾಕಿದ್ದಾರೆ. ಇನ್ನು ಗಿರೀಶ್ ಗೋವಾದಲ್ಲಿ ಕ್ಯಾಸಿನೋ ಟೇಬಲ್ನ ಖರೀದಿಸಿದ್ದು ಇಲ್ಲಿ ನಡೆಯುವ ಕ್ಯಾಸಿನೋ ಪಾರ್ಟಿಗೂ ಸ್ಯಾಂಡಲ್ವುಡ್ ನಟಿ ರಾಗಿಣಿಗೂ ಲಿಂಕ್ ಇದೆ ಎನ್ನಲಾಗುತ್ತಿದೆ. ಒಟ್ಟಾರೆ ಸಿಸಿಬಿ ವಶದಲ್ಲಿರುವ ನಟಿ ರಾಗಿಣಿ ಹಾಗೂ ಕಾಂಗ್ರೆಸ್ ಮುಖಂಡನ ವಿಚಾರಣೆಯಿಂದ ಇನ್ನಷ್ಟು ಮಾಹಿತಿಗಳು ಬಯಲಾಗಬೇಕಿದೆ. ಶ್ರೀಕಾಂತ್ ದೇಶದ ಮುಕ್ತಾಯಕ್ಕೆ ಅಭಿಮಾನಿಗಳ ಸಂಭ್ರಮ. 2007ರ T20 ವಿಶ್ವಕಪ್ ಮತ್ತು 2011ರ ಏಕದಿನ ವಿಶ್ವಕಪ್ ವಿಜೇತ ತಂಡದ ಭಾಗವಾಗಿದ್ದ ಶ್ರೀಕಾಂತ್ 2013ರ ಐಪಿಎಲ್ ಸ್ಮಾರ್ಟ್ ಫಿಕ್ಸಿಂಗ್ ಪ್ರಕರಣದಲ್ಲಿ ಸಿಲುಕಿಕೊಂಡ ಕಾರಣದಿಂದ ಕ್ರಿಕೆಟ್ ಜೀವನ ಅಧ ಪತನಗೊಂಡಿತ್ತು. ಬಿಸಿಸಿಐ ಮೊದಲಿಗೆ ಅವರಿಗೆ ಆಜೀವ ನಿಷೇಧ ಶಿಕ್ಷೆ ವಿಧಿಸಿದ್ರೂ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋದ ಕಾರಣದಿಂದಾಗಿ 2019ರಲ್ಲಿ ನಿಷೇಧ ಶಿಕ್ಷೆ 7 ವರ್ಷಗಳಿಗೆ ಇಳಿದಿತ್ತು. ಇದರಿಂದಾಗಿ ಶ್ರೀಕಾಂತ್ 7 ವರ್ಷಗಳ ಬಳಿಕ ಕೊನೆಗೂ ಕ್ರಿಕೆಟ್ ಮೈದಾನಕ್ಕೆ ಮರಳುವಂತಾಗಿದೆ. ಅವರನ್ನು ಯಾವುದೇ ಕ್ರಿಕೆಟ್ ಪಂದ್ಯದಲ್ಲೂ ಆಡಬಹುದಾಗಿದೆ. ಮುಂಬರುವ ದೇಶೀಯ ಕ್ರಿಕೆಟ್ ಋತುವಿನಲ್ಲಿ ಕೇರಳ ತಂಡದ ಪರ ರಣಜಿ ಟ್ರೋಫಿಯಲ್ಲಿ ಮರಳಿ ಕಣಕ್ಕಿಳಿಯುವ ಹಂಬಲದಲ್ಲಿರುವ ಶ್ರೀಕಾಂತ್ ಮುಂದಿನ ವರ್ಷದ ಐಪಿಎಲ್ ಮತ್ತು T20 ವಿಶ್ವಕಪ್ನಲ್ಲೂ ಆಡುವ ಕನಸು ಹೊಂದಿದ್ದಾರೆ. ಅವರು ಭಾರತ ತಂಡದ ಪರ 27 ಟೆಸ್ಟ್, 53 ಏಕದಿನ ಮತ್ತು 10 T20 ಪಂದ್ಯಗಳನ್ನು ಆಡಿದ್ದು ಕ್ರಮವಾಗಿ 87, 75 ಮತ್ತು 7 ವಿಕೆಟ್ ಕಬಳಿಸಿದ್ದಾರೆ. ಕೊರೋನಾ ವೈರಸ್ ಹಾವಳಿಗೆ ಮುನ್ನವೇ ಬೌಲಿಂಗ್ ಅಭ್ಯಾಸ ಆರಂಭಿಸಿದ ಶ್ರೀಕಾಂತ್ ಬಳಿಕ ಕೆಲಕಾಲ ಬಿಡುವು ಪಡೆದುಕೊಂಡಿದ್ದರು. ಇದೀಗ ಕೇರಳದ ಕ್ರಿಕೆಟ್ ಕ್ಲಬ್ ಒಂದರಲ್ಲಿ ಬೌಲಿಂಗ್ ಅಭ್ಯಾಸ ಮಾಡುತ್ತಿರುವ ಅವರು ಭಾನುವಾರದಿಂದ ಬಿಸಿಸಿಐ ಮಾನ್ಯತೆಯ ಕ್ರಿಕೆಟ್ ಮೈದಾನ ಮತ್ತು ಅದರ ವ್ಯವಸ್ಥೆಗಳನ್ನು ಬಳಸಿಕೊಳ್ಳಬಹುದಾಗಿದೆ. ಟ್ರೆಂಡಿಂಗ್ನಲ್ಲಿರುವ ಶ್ರೀಕಾಂತ್ ಅವರ ಪುನರಾಗಮನದ ಸೆಕೆಂಡ್ ಸೆಲ್ಫ್ ಹ್ಯಾಶ್ಟ್ಯಾಗ್ನಲ್ಲಿ ಅಭಿಮಾನಿಗಳು ಹಂಚಿಕೊಳ್ಳುತ್ತಿರುವ ಸಂಭ್ರಮದ ಕೆಲ ಸಂದೇಶಗಳು ಇಲ್ಲಿವೆ. ದೇಶದಲ್ಲಿ ಸಿದ್ಧವಾಗಿದೆ ಕೊರೋನಾ ಲಸಿಕೆ, ಇಲಿಗಳ ಮೇಲೆ ನಡೆಸಿದ ಪ್ರಯೋಗ ಫುಲ್ ಸಕ್ಸಸ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಮ್ಯುನಾಲಜಿ ಅಭಿವೃದ್ಧಿಪಡಿಸುತ್ತಿರುವ ಈ ಲಸಿಕೆ ಆರಂಭಿಕ ಪ್ರಯೋಗಗಳು ಯಶಸ್ವಿಯಾಗಿದ್ದು ಈ ಬಗ್ಗೆ ಎನ್ಐಐ ನಿರ್ದೇಶಕ ಅಮೂಲ್ಯ ಪಾಂಡಾ ಮಾಹಿತಿ ನೀಡಿದ್ದಾರೆ. ಅವರು ಹೇಳುವಂತೆ ನಾವು ಆರಂಭಿಕವಾಗಿ ಜುಲೈನಲ್ಲಿ ಇಲಿಗಳ ಮೇಲೆ ಈ ಲಸಿಕೆ ಪ್ರಯೋಗ ನಡೆಸಿದ್ದೆವು. ಪ್ರಯೋಗದ ನಂತರ ಉತ್ತಮ ಫಲಿತಾಂಶ ಬಂದಿದ್ದು ಲಸಿಕೆ ಪಡೆದ ಇಲಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ ಎಂದಿದ್ದಾರೆ. ಇನ್ನು ಆರಂಭದಲ್ಲಿ ಕೆಲವು ಇಲಿಗಳ ಮೇಲೆ ಮಾತ್ರ ಈ ಪ್ರಯೋಗ ನಡೆದಿತ್ತು. ಆರಂಭಿಕ ಪ್ರಯೋಗ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಲಿಗಳ ಸಮೂಹದ ಮೇಲೆ ಪ್ರಯೋಗ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಈ ಪ್ರಯೋಗ ಯಶಸ್ಸು ಕಂಡಲ್ಲಿ ಮಾನವರ ಮೇಲೆ ಪ್ರಯೋಗ ಮಾಡುವ ಕುರಿತು ಸಂಸ್ಥೆ ನಿರ್ಧರಿಸಿದೆ. ಅಂದಹಾಗೆ ಕೊರೋನಾ ವೈರಸ್ ಸೋಂಕಿಗೆ ಸಂಬಂಧಿಸಿದಂತೆ ಇದು ಭಾರತದಲ್ಲಿ ಅಭಿವೃದ್ಧಿಗೊಳ್ಳುತ್ತಿರುವ 3ನೇ ಲಸಿಕೆಯಾಗಿದೆ. ಸುಮ್ಮನಿರದೆ ಇರುವೆ ಬಿಟ್ಟುಕೊಂಡ ಪ್ರೇಮಿಗಳು, ಕೋರ್ಟ್ನಿಂದ ಬಿತ್ತು 50,000 ರೂಪಾಯಿ ದಂಡ. ರೇಖಾ ಹಾಗೂ ಸಂತೋಷ್ ಪ್ರೇಮಿಗಳ ಕತೆ ಇದು. ಇವರಿಬ್ರು ಹೇಳಿ ಕೇಳಿ ವಿವಾಹಿತರು. ಅಂದ್ರೆ ರೇಖಾಳಿಗೂ ಬೇರೆ ಮದುವೆಯಾಗಿದೆ, ಸಂತೋಷ್ಗೂ ಮದುವೆಯಾಗಿದೆ. ಆದ್ರೆ ಇವರಿಬ್ರು ತಮ್ಮ ತಮ್ಮ ಪತಿ ಪತ್ನಿಗೆ ವಿಚ್ಛೇದನ ನೀಡದೆ ಒಟ್ಟಿಗೆ ಲಿವ್ ಇನ್ ಸಂಬಂಧದಲ್ಲಿ 4-5 ವರ್ಷಗಳಿಂದ ನೆಲೆಸಿದ್ದಾರೆ. ಸುಮ್ಮನೆ ಒಟ್ಟಿಗೆ ಇದ್ದಿದ್ರೆ ಪರವಾಗಿರ್ಲಿಲ್ಲ. ಆದ್ರೆ ಇವರಿಬ್ರು ತಮ್ಮ ತಮ್ಮ ಸಂಗಾತಿ ವಿರುದ್ಧ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ರೇಖಾ ತನ್ನ ಗಂಡನ ವಿರುದ್ಧ ಹಾಗೂ ಸಂತೋಷ್ ತನ್ನ ಹೆಂಡತಿ ವಿರುದ್ಧ ದೌರ್ಜನ್ಯಕ್ಕೆ ದಾಖಲು ಮಾಡಿದ್ದಾರೆ. ವಿಚ್ಛೇದನದ ತೀರ್ಪು ಬರುವ ಮುನ್ನವೇ ಅನೇಕ ವರ್ಷಗಳಿಂದ ಒಟ್ಟಿಗೆ ಇದ್ದದ್ದು ಅಲ್ಲದೆ ದೌರ್ಜನ್ಯದ ಕೇಸ್ ದಾಖಲು ಮಾಡಿ ಕೋರ್ಟ್ ಸಮಯವನ್ನ ವ್ಯರ್ಥ ಮಾಡುವುದಕ್ಕೆ ಪಂಜಾಬ್ ಹರಿಯಾಣ ಹೈಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ದಾಖಲೆಗಳನ್ನ ನೀಡದೆ ಸುಖ ಸುಮ್ಮನೆ ಕೋರ್ಟ್ ಸಮಯ ಹಾಳು ಮಾಡಿರುವುದು ನ್ಯಾಯಮೂರ್ತಿಗಳ ಸಿಟ್ಟಿಗೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಜೋಡಿಗೆ ಬುದ್ಧಿ ಕಲಿಸಲು ಮುಂದಾಗಿರುವ ನ್ಯಾಯಮೂರ್ತಿಗಳು 50,000 ರೂಪಾಯಿಗಳ ದಂಡ ವಿಧಿಸಿದ್ದಾರೆ. ಈ ದಂಡದ ಹಣವನ್ನ ಕೋವಿಡ್ ಪರಿಹಾರ ನಿಧಿಗೆ ನೀಡುವಂತೆ ಆದೇಶಿಸಿದ್ದಾರೆ. ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸುವ ಮೊದಲು ಇದು ತಿಳಿದಿರಲಿ. ನವಜಾತ ಶಿಶುವಿಗೆ ನೀವು ಆಧಾರ್ ಕಾರ್ಡ್ ಮಾಡಬಹುದು. ಆದ್ರೆ 5 ವರ್ಷಕ್ಕೊಮ್ಮೆ ಹಾಗೂ 15 ವರ್ಷದಲ್ಲಿ ಒಮ್ಮೆ ಆಧಾರ್ ಕಾರ್ಡ್ ನವೀಕರಣ ಮಾಡಬೇಕಾಗುತ್ತದೆ. ಇದನ್ನ ಮಕ್ಕಳ ಬಯೋಮೆಟ್ರಿಕ್ ಅಪ್ಡೇಟ್ ಎಂದು ಕರೆಯುತ್ತಾರೆ. 5 ವರ್ಷದಲ್ಲಿದ್ದಾಗ ಮತ್ತು 15 ವರ್ಷವಾದ ಮೇಲೆ ಒಮ್ಮೆ ಬಯೋಮೆಟ್ರಿಕ್ ಅಪ್ಡೇಟ್ ಅನಿವಾರ್ಯವಾಗಿದೆ.
ಮಕ್ಕಳ ಆಧಾರ್ ಕಾರ್ಡ್ ನವೀಕರಣಕ್ಕೆ ಯಾವುದೇ ಶುಲ್ಕ ಪಾವತಿಸಬೇಕಾಗಿಲ್ಲ ಯಾವುದೇ ದಾಖಲೆ ನೀಡಬೇಕಾಗಿಲ್ಲ ಪಾಲಕರು ಸ್ಥಳೀಯರು ಆಧಾರ್ ಕೇಂದ್ರಕ್ಕೆ ಹೋಗಿ ಅಲ್ಲಿ ನವೀಕರಣ ಮಾಡಿಸಬೇಕು ಆಧಾರ್ ಕೇಂದ್ರದ ಮಾಹಿತಿ UIDAI ನ ಮೊಬೈಲ್ ನಲ್ಲಿ ಲಭ್ಯವಿದೆ ಮಕ್ಕಳ ಜನನ ಪ್ರಮಾಣ ಹಾಗೂ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಿಲ್ ನೀಡಿ ಆಧಾರ್ ಕಾರ್ಡ್ ಮಾಡಿಸಬಹುದು 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಬೆರಳು ಗುರುತು ಹಾಗೂ ಕಣ್ಣಿನ ಮಾಹಿತಿ ಪಡೆಯುವುದಿಲ್ಲ ಕಳೆದು ಹೋದ ಪ್ಯಾನ್ ಕಾರ್ಡ್ ಮತ್ತೆ ಪಡೆಯುವುದು ತುಂಬಾನೇ ಸುಲಭ ಜಸ್ಟ್ ಈ ಕ್ರಮಗಳನ್ನು ಅನುಸರಿಸಿ ಸಾಕು ಅತಿ ಮುಖ್ಯ ಡಾಕ್ಯುಮೆಂಟ್ಸ್ ಗಳಲ್ಲಿ ಪ್ಯಾನ್ ಕಾರ್ಡ್ ಕೂಡ ಒಂದು ಆದರೆ ಒಮ್ಮೆ ಪ್ಯಾನ್ ಕಾರ್ಡ್ ಕಳೆದು ಹೋದ್ರೆ ಅದನ್ನು ಹೇಗೆ ಮರುಪಡೆಯಬೇಕು ಎಂಬುದು ಬಹುತೇಕ ಜನರಿಗೆ ತಿಳಿದಿರುವುದಿಲ್ಲ ಹಾಗಾಗಿ ಕಳೆದು ಹೋದ ಪ್ಯಾನ್ ಕಾರ್ಡ್ ಮರುಪಡೆಯುವುದು ಹೇಗೆ ಅದಕ್ಕೆ ನೀವು ಎಷ್ಟು ಹಣವನ್ನ ಪಾವತಿಸಬೇಕು ಎನ್ನುವ ವಿವರಗಳನ್ನು ಈ ಲೇಖನದಲ್ಲಿ ನೋಡಿ ಮೊದಲು ಗೂಗಲ್ ನಲ್ಲಿ ಪ್ಯಾನ್ ಕಾರ್ಡ್ ರೇರ್ ಪೆನ್ ಟೈಪ್ ಮಾಡಿ ನಂತರ ಅಲ್ಲಿ ಕಾಣುವ NSDL ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಇದಾದ ಮೇಲೆ ಕೆಲ ಮಾಹಿತಿಗಳನ್ನ ಕೇಳಲಾಗುತ್ತದೆ ಇಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ಭರ್ತಿ ಮಾಡಿ ಅಲ್ಲಿರುವ GSTN ನಂಬರ್ ಅನ್ನು ನೀವು ಬಿಡಬಹುದು ಹಾಗೂ ಟರ್ಮ್ಸ್ ಅಂಡ್ ಕಂಡೀಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಈಗ ಅದರಲ್ಲಿ ಕ್ಯಾಪ್ಚಾ ಕೋಡ್ ನಮೂದಿಸಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಮುಂದೆ ಹೊಸ ಪುಟವೊಂದು ತೆರೆದುಕೊಳ್ಳಲಿದೆ ಆ ಪುಟದಲ್ಲಿ ನಿಮ್ಮ ಎಲ್ಲ ಮಾಹಿತಿ ಇರಲಿದೆ ನಿಮ್ಮ ಹೊಸ ಪ್ಯಾನ್ ಕಾರ್ಡ್ ಎಲ್ಲಿಗೆ ಕಳುಹಿಸಬೇಕು ಎಂಬುದನ್ನು ಸೂಚಿಸಲು ನಿಮ್ಮ ವಿಳಾಸ ಮತ್ತು ಪಿನ್ ಕೋಡ್ ಅನ್ನು ನೀವಿಲ್ಲಿ ಖಚಿತಪಡಿಸಿ ವಿಳಾಸ ಪರಿಶೀಲನೆಯ ನಂತರ ನೀವು OTP ಪಡೆಯುತ್ತೀರಿ ನಿಮ್ಮ ಅಧಿಕೃತ ಫೋನ್ ನಂಬರ್ ಅಥವಾ ಇಮೇಲ್ ವಿಳಾಸಕ್ಕೆ OTP ಬರಬಹುದು ಈಗ ನೀವು ಜನರೇಟ್ OTP ಕ್ಲಿಕ್ ಮಾಡಬೇಕು ಇದನ್ನು ಮಾಡಿದ ನಂತರ ನಿಮ್ಮ ಫೋನ್ನಲ್ಲಿ OTP ಬರುತ್ತದೆ OTPಯನ್ನು ನಮೂದಿಸಿದ ನಂತರ ನೀವು 50 ರೂಪಾಯಿಗಳನ್ನು ಪಾವತಿಸಬೇಕು ಇದಕ್ಕಾಗಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ UPI ಅನೇಕ ಆಯ್ಕೆಗಳು ನಿಮ್ಮ ಮುಂದೆ ಬರುತ್ತವೆ ನಂತರ ನೀವು ಪಾವತಿ ಪ್ರತಿಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಇದಕ್ಕಾಗಿ ನೀವು ವಿನಂತಿಸಿದ ವಿವರಗಳನ್ನು ಸಲ್ಲಿಸಬೇಕು ಪಾವತಿಯ ನಂತರ ನಿಮ್ಮನ್ನು ಪ್ಯಾನ್ ವೆಬ್ಸೈಟ್ಗೆ ಮರುನಿರ್ದೇಶಿಸಲಾಗುತ್ತದೆ ಇಲ್ಲಿ ನೀವು ಮುಂದುವರಿಸಲು ಕ್ಲಿಕ್ ಮಾಡಬೇಕು ಸ್ಲಿಪ್ ತೆಗೆದುಕೊಳ್ಳಲು ಇಲ್ಲಿ ನೀವು ಜನರೇಟ್ ಮತ್ತು ಪ್ರಿಂಟ್ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಸ್ಲಿಪ್ ರಚಿಸಲಾಗುತ್ತದೆ ನೀವು ಬಯಸಿದರೆ ನೀವು ಅದರ ಮುದ್ರಣವನ್ನು ತೆಗೆದುಕೊಳ್ಳಬಹುದು ಅಥವಾ ನೀವು ಅದನ್ನು ನಿಮ್ಮ ಫೋನ್ನಲ್ಲಿ ಉಳಿಸಿಕೊಳ್ಳಬಹುದು ಪ್ರಧಾನಿ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರ 70ನೇ ಜನ್ಮದಿನದ ಅಂಗವಾಗಿ ದಿನಾಂಕ 15ರಂದು ವಯೋವೃದ್ಧರಿಗೆ ಕನ್ನಡಕ ವಿತರಿಸಿದರು ಭಾರತೀಯ ಜನತಾ ಪಾರ್ಟಿ ಮಹಾನಗರ ಜಿಲ್ಲಾ ಅಧ್ಯಕ್ಷರು ಶ್ರೀ ಶಶಿಕಾಂತ್ ಪಾಟೀಲ್ ಮತ್ತು ಮಹಾನಗರ ಮಹಿಳಾ ಮೋರ್ಚಾ ಅಧ್ಯಕ್ಷರು ಶ್ರೀಮತಿ ಸುವರ್ಣ ಪಾಟೀಲ್ ಮಹಾನಗರ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಗೀತಾ ಕುಳಿ ಆರ್ತಿ ಪಟೋಲಿ ಇವರ ವತಿಯಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರ 70 ಜನ್ಮದಿನದ ಅಂಗವಾಗಿ ದಿನಾಂಕ 15ರಂದು ವಯೋವೃದ್ಧರಿಗೆ ಕನ್ನಡಕ ವಿತರಿಸಲು ವೈದ್ಯರಾದ ಸಂದೀಪ ಪಾಟೀಲ್ ರಿಂದ ನೇತ್ರ ತಪಾಸಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಉತ್ತರ ಮಂಡಲ ಅಧ್ಯಕ್ಷರು ಶ್ರೀ ಪಾಂಡುರಂಗ ದಾಮನೇಕರ ಉತ್ತರ ಮಹಿಳಾ ಮೋರ್ಚಾ ಅಧ್ಯಕ್ಷ ಶ್ರೀ ಸವಿತಾ ಕರಡಿ ದಕ್ಷಿಣ ಮಂಡಲ ಅಧ್ಯಕ್ಷ ಶ್ರೀಮತಿ ಗೀತಾ ಸುತಾರ್ ದಕ್ಷಿಣ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮನಿಷಾ ಉಪಸ್ಥಿತರಿದ್ದರು ಸೌಲಭ್ಯಗಳನ್ನು ಕಲ್ಪಿಸಬೇಕು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಜೊತೆಜಿ ಅಡಿಪಾಯ ಈ ನಿಟ್ಟಿನಲ್ಲಿ ಇಂದು ನಿಪ್ಪಾಣಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಭಾರವಾಡ ಗ್ರಾಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜಿ ಹಾಗೂ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ ಲೋಕೋಪಯೋಗಿ ಇಲಾಖೆ ವತಿಯಿಂದ ಮಂಜೂರಾದ ಸುಮಾರು 50 ಲಕ್ಷ ರೂಪಾಯಿಗಳ ಮೊತ್ತದಲ್ಲಿ ಗ್ರಾಮ ಪರಿಮಿತಿಯಲ್ಲಿ ಗ್ರಾಮದ ಎಸ್ಸಿ ಕಾಲನಿಯಲ್ಲಿ ಪೇವರ್ ಬ್ಲಾಕ್ ಸಿಸಿ ರಸ್ತೆ ಆರ್ಸಿಸಿ ಚರಂಡಿ ಹಾಗೂ ಗ್ರಾಮದ ಕೂಡು ರಸ್ತೆ ಡಾಂಬರೀಕರಣ ಕಾಮಗಾರಿಗಳಿಗೆ ಊರಿನ ಹಿರಿಯರು ಮುಖಂಡರು ಮಹಿಳೆಯರು ಒಡಗೂಡಿ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಶ್ರೀ ನರೇಂದ್ರ ಮೋದಿಯವರ 70ನೇ ಜನ್ಮದಿನದ ಅಂಗವಾಗಿ 15ರಂದು ವಯೋವೃದ್ಧರಿಗೆ ಕನ್ನಡಕ ವಿತರಣೆ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಜೊಲ್ಲೆಜಿಯವರಿಂದ ಅಡಿಪಾಯ ಕಲಬುರಗಿಯಲ್ಲಿ ಬಂದ್ 1352 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐವರು ಪೊಲೀಸ್ ಸಿಬ್ಬಂದಿಯ ಅಮಾನತ್ತು ನೀಡುತ್ತಿದ್ದೀರಾ ಸಾಕ್ಷಿ ಟಿವಿ ನ್ಯೂಸ್ ಇದು ನಿಮ್ಮ ಮಲೆನಾಡ ಧ್ವನಿ